ಕೆಸಿಎನ್ ಮೇ ಆಪ್ಕಾ ಸ್ವಾಗತ ಹೈ ಮೈ ಕಿಂಗ್ ಹಮೀದ್. ಪರೀಕ್ಷಾ ಕೇಂದ್ರಗಳ ಸುತ್ತಲೂ ನಿಷೇಧಾಜ್ಞೆ ಜಾರಿಯೇ. ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ 9 ಪರೀಕ್ಷಾ ಕೇಂದ್ರಗಳಲ್ಲಿ ಜುಲೈ 20ರಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಸಂಸ್ಥೆಯ ನೇಮಕಾತಿಯ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯು ನಡೆಯಲಿದ್ದು, ಮಧ್ಯಾಹ್ನ 12:30 ಸಂಜೆ 6 ಗಂಟೆವರೆಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ರೀತಿಯ ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ವ್ಯಾಪ್ತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪೀಪಲ್ಸ್ ಪಾರ್ಕ್ನ ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜ್, ದೇವರಾಜ ಮೊಹಲ್ಲಾದ ದೇವರಾಜ ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜ್, ನ್ಯೂ ಸಯ್ಯಾಜಿರಾವ್ ರಸ್ತೆಯ ಡಿ ಬನಮಯ್ಯ ಪಿಯು ಕಾಲೇಜ್, ಒಂಟಿ ಕೊಪ್ಪಲಿನ ಮಾತೃ ಮಂಡಳಿ ವೃತ್ತದ ಸರ್ಕಾರಿ ಪಿಯು ಕಾಲೇಜ್, ಜಯಲಕ್ಷ್ಮೀಪುರಂನ SBRR ಮಹಾಜನ ಪಿಯು ಕಾಲೇಜ್, ಕಾಳಿದಾಸ ರಸ್ತೆಯ ಶ್ರೀ ವಿವೇಕಾನಂದ ಪಿಯು ಕಾಲೇಜ್, ನಾರಾಯಣ ಶಾಸ್ತ್ರಿ ರಸ್ತೆಯ ಮಹಾರಾಣಿ ಸರ್ಕಾರಿ ಪಿಯು ಕಾಲೇಜ್, ಸೀತಾ ವಿಲಾಸ ರಸ್ತೆಯ ಮರಿವಲ್ಲಪ್ಪ ಪ್ರೌಢಶಾಲೆ, JLB ರಸ್ತೆಯ ಮಹಾರಾಜ ಸರ್ಕಾರಿ ಪಿಯು ಕಾಲೇಜ್ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ವ್ಯಾಪ್ತಿಯಲ್ಲಿ ಶುಕ್ರವಾರ ಸಂಜೆ 5:30 ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಗರದ ರಿಂಗ್ ರಸ್ತೆಯಲ್ಲಿ ದಿಢೀರ್ ಕಂಡು ಬಂದ ಬಾವಿ, ಬ್ಯಾರಿಕೇಡ್ ಹಾಕಿ ಅನಾಹುತ ತಪ್ಪಿಸಿದ ಪೊಲೀಸರು. ನಗರದ ದಟ್ಟಗಳ್ಳಿ ರಿಂಗ್ ರಸ್ತೆಯಲ್ಲಿ ಅಚಾನಕ್ 20 ಅಡಿ ಆಳದ ಬಾವಿ ಪತ್ತೆಯಾಗಿದೆ. ದಟ್ಟಗಳ್ಳಿ ರಿಂಗ್ ರಸ್ತೆಯ ಮೈಸೂರು ವಿಶ್ವವಿದ್ಯಾನಿಲಯ ಬಡಾವಣೆ ಬಳಿಕ ಸಿಗುವ ಮಾರಮ್ಮನ ದೇವಾಲಯದ ಕೂಗಳತೆ ದೂರದಲ್ಲಿ ಬಾವಿ ಪತ್ತೆಯಾಗಿದೆ. ಕಳೆದ ಕೆಲ ದಿನಗಳಿಂದ ಮೈಸೂರು ನಗರದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯ ಕಾರಣಕ್ಕೋ ಏನೋ ರಿಂಗ್ ರಸ್ತೆಯಲ್ಲಿ ಬೃಹತ್ ಹೊಂಡ ಪತ್ತೆಯಾಗಿದೆ. ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮಾಹಿತಿ ಪಡೆದ ಸಂಬಂಧಿಸಿದ ಅಧಿಕಾರಿಗಳು ಪೊಲೀಸರ ನೆರವಿನಿಂದ ರಸ್ತೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸಂಚಾರ ನಿರ್ಬಂಧಿಸಿದ್ದಾರೆ. ಆ ಮೂಲಕ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಆಷಾಢ ಮಾಸದ 2ನೇ ಶುಕ್ರವಾರ ಚಾಮುಂಡೇಶ್ವರಿ ತಾಯಿಗೆ ನಾಗಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ಬೆಳಗ್ಗೆ 3:30 ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಲಾಗಿದ್ದು, ಬೆಳಗಿನ ಜಾವ 5:30 ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಬಾರಿ ಸಂಪೂರ್ಣ ದೇವಸ್ಥಾನವನ್ನು ವಿವಿಧ ಬಗೆಯ ಹೂ, ತರಕಾರಿ, ಹಣ್ಣುಗಳಿಂದ ಅಲಂಕಾರ ಮಾಡಿರುವುದು ವಿಶೇಷತೆಯಿಂದ ಕೂಡಿದೆ. ಆಷಾಢ ಮಾಸದ 2ನೇ ಶುಕ್ರವಾರದ ಪ್ರಯುಕ್ತ ಚಾಮುಂಡಿ ಬೆಟ್ಟಕ್ಕೆ ನಟಿ ಸುಧಾರಾಣಿ, ಮಾಳವಿಕಾ ಅವಿನಾಶ್ ಅವರು ಭೇಟಿ ನೀಡಿ ಶುಕ್ರವಾರ ಬೆಳಗ್ಗೆ 9:30 ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದರು. ವರ್ಧಂತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು. ಹೆದರಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ. ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಅಭಯ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕಪಿಲಾ ನದಿಯ ಪ್ರವಾಹ ಎದುರಾಗಿದ್ದು, ನಂಜುಂಡೇಶ್ವರ ದೇವಾಲಯದ ಮುಖ್ಯ ರಸ್ತೆಯ ಹೆಜ್ಜೆಗೆ ಸೇತುವೆ ಮಾರ್ಗ ಕೂಡ ಜಲಾವೃತಗೊಂಡು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಂಜುಂಡೇಶ್ವರ ದೇವಾಲಯ ಮಧ್ಯ ಮಾರ್ಗ, ಎಲ್ಲಾ ಜನಾಂಗದ ನಿರ್ಮಾಣ ಹಂತದ ಭವನಗಳು, ಶಾಲೆ, ಅಯ್ಯಪ್ಪ ಸ್ವಾಮಿ ದೇವಾಲಯ ಸೇರಿದಂತೆ ಎಲ್ಲಾ ಮುಳುಗಡೆಯಾಗಿವೆ. ತಾಲೂಕಿನ ಜನತೆಗೆ ಹೆದರಿಕೊಳ್ಳಬೇಡಿ, ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ ಎಂದು ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಅಭಯ ನೀಡಿದ್ದಾರೆ. ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಕಪಿಲಾ ನದಿಗೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ತಾಲೂಕು ಆಡಳಿತ ವತಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾರೂ ಕೂಡ ನದಿಗೆ ಇಳಿಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ತಾಲೂಕಿನ ಹರದನಹಳ್ಳಿ, ಕಟ್ಟಜಟ್ಟಿ, ಕಣೇನೂರು, ಸುತ್ತೂರು, ನಂಜನಗೂಡು ಮತ್ತು ಮೈಸೂರು ಸೇರಿದಂತೆ ಹಲವು ರಸ್ತೆಗಳನ್ನು ಬಂದ್ ಮಾಡಿ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಸಂತ್ರಸ್ತರಿಗೆ ಹುಲ್ಲಹಳ್ಳಿ, ಬೊಕ್ಕಹಳ್ಳಿ, ನಂಜನಗೂಡು ಪಟ್ಟಣದಲ್ಲಿ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ. ಹಳ್ಳದ ಕೆರೆ ಬಡಾವಣೆಯಲ್ಲಿ 4 ಮನೆಗಳು ಮುಳುಗಡೆಯಾಗಿದ್ದು, ಅವರಿಗೆ ಪರ್ಯಾಯವಾಗಿ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಇರಿಸಲಾಗಿದೆ.
ತಮಿಳುನಾಡು ಕೇರಳಕ್ಕೆ ಸಂಪರ್ಕ ಕಡಿತ, ನಂಜನಗೂಡು ಸೇತುವೆ ಬಳಿ ಬಂದ್. ಮೈಸೂರಿನಲ್ಲಿ ಕಬಿನಿ ಡ್ಯಾಂನಿಂದ 70,000 ಕ್ಯೂಸೆಕ್ ನೀರು ಹರಿದು ಬರುತ್ತಿರುವ ಪರಿಣಾಮ, ಮೈಸೂರು ಜಿಲ್ಲೆಯ ನಂಜನಗೂಡು ಬಳಿ ರಾಷ್ಟ್ರೀಯ ಹೆದ್ದಾರಿ 766 ಸಂಚಾರ ಬಂದ್ ಮಾಡಲಾಗಿದೆ. ನಂಜನಗೂಡು ಮೈಸೂರು ರಸ್ತೆಯನ್ನು ಬಂದ್ ಮಾಡಿ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಊಟಿ ತಮಿಳುನಾಡು ಕೇರಳಕ್ಕೆ ಸಂಪರ್ಕ ಭಾಗಶಃ ಕಡಿತಗೊಂಡಿದೆ. ನಂಜನಗೂಡಿನ ಮಲ್ಲನಮೂಲೆ ಮಠದ ಬಳಿ ರಸ್ತೆ ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ನಂಜನಗೂಡಿನಿಂದ ಮೈಸೂರಿಗೆ ತೆರಳುವ ಹೆಜ್ಜಿಗೆ ಸೇತುವೆ ಮೂಲಕ ಸಾಗಿ ತಾಂಡೋಪುರದ ಮೂಲಕ ತೆರಳಬೇಕಾಗಿದೆ. ಮೈಸೂರಿನಿಂದ ನಂಜನಗೂಡಿಗೆ ಬರಬೇಕಾದ ವಾಹನಗಳು ಹೆದ್ದಾರಿಯ ಅಡಕನಹಳ್ಳಿ ಕೈಗಾರಿಕಾ ಪ್ರದೇಶದ ಬಳಿ ತಿರುವು ಪಡೆದು ಹೆಜ್ಜಿಗೆ ಸೇತುವೆ ಹಾದು ನಂಜನಗೂಡು ತಲುಪಬೇಕಿದೆ ಎಂದು ನಂಜನಗೂಡು ತಾಲೂಕು ಆಡಳಿತ ಶುಕ್ರವಾರ ಮಧ್ಯಾಹ್ನ 12 ಸಮಯದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಪ್ರಕಟಿಸಿದ್ದಾರೆ. ವರ್ಣನ ಆರ್ಭಟ, ಬೈಲುಕುಪ್ಪೆ ಟಿಬೆಟಿಯನ್ನರ ಗೋಲ್ಡನ್ ಟೆಂಪಲ್ಗೆ ರಸ್ತೆ ಸಂಪರ್ಕ ಕಡಿತ. ಮೈಸೂರು ಭಾಗದಲ್ಲಿ ಜೋರು ಮಳೆಯಿಂದ ಒಂದೆಡೆ ಜನಜೀವನ ಅಸ್ವಸ್ಥಗೊಂಡಿದ್ದರೆ, ಮತ್ತೊಂದೆಡೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯ ಪ್ರಖ್ಯಾತ ಟಿಬೆಟಿಯನ್ನರ ಗೋಲ್ಡನ್ ಟೆಂಪಲ್ಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೈಲುಕುಪ್ಪೆಯ ಸುತ್ತಮುತ್ತಲು ವರ್ಣನ ಆರ್ಭಟ ಮುಂದುವರೆದು ಜಮೀನಿಗೆ ತೆರಳಲಾಗದೆ ರೈತರು ಮನೆಯಲ್ಲಿಯೇ ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಿಂದ ಬೆಳೆಯೂ ಹಾನಿಯಾಗಿದ್ದು ಪ್ರವಾಸಿಗರ ನೆಚ್ಚಿನ ತಾಣಕ್ಕೆ ತೆರಳುವ ಕೊಪ್ಪ ಗೋಲ್ಡನ್ ಟೆಂಪಲ್ ರಸ್ತೆ ಸಂಪೂರ್ಣ ಜಲಾವೃತಗೊಂಡು ಶುಕ್ರವಾರ ಮಧ್ಯಾಹ್ನ 12 ಸಂಪರ್ಕ ಕಡಿತಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಚು, ಆರ್ಟಿಐ ಕಾರ್ಯಕರ್ತರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪದಾಧಿಕಾರಿಗಳಿಂದ ಪೊಲೀಸ್ ಆಯುಕ್ತರಿಗೆ ದೂರು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪಿತೂರಿ ಮಾಡಿ ಸಂಚು ಮಾಡುತ್ತಿರುವ ಬಿಜೆಪಿ ಮತ್ತು ಆರ್ಎಸ್ಎಸ್ ಜೊತೆ ನಂಟು ಬೆಳೆಸಿಕೊಂಡಿರುವ ಆರ್ಟಿಐ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಜೆ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರಿಗೆ ಶುಕ್ರವಾರ ಸಂಜೆ 5 ದೂರು ನೀಡಿದ್ದು. ಮನವಿ ಸ್ವೀಕರಿಸಿದ ಪೊಲೀಸ್ ಆಯುಕ್ತರು ನಾಳೆ ಮಧ್ಯಾಹ್ನದ ಒಳಗಾಗಿ ಈ ದೂರಿನ ಸಂಬಂಧ ಕ್ರಮ ವಹಿಸುವ ಭರವಸೆಯನ್ನು ನೀಡಿದ್ದಾರೆಂದು ಬಿಜೆ ವಿಜಯ್ ಕುಮಾರ್ ಮನವಿ ಸಲ್ಲಿಸಿದ ಬಳಿಕ ಮಾಧ್ಯಮಗಳಿಗೆ ಹೇಳಿದರು. ಇವತ್ತು ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಂಟಿಯಾಗಿ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮುಖ್ಯಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಮತ್ತೆ ಹಿಂದೆ ಮುಖ್ಯಮಂತ್ರಿ 2003 ಮುಖ್ಯಮಂತ್ರಿ ಆದಾಗಿಂದ ಒಂದು ಟೀಮ್ ಮೈಸೂರಿನಲ್ಲಿ ಈ ಆರ್ ಟಿ ಕಾರ್ಯಕರ್ತರು ಕೇಳಿಕೊಂಡು ಒಂದು ವರ್ಗ ಅಂದ್ರೆ ಬಿಜೆಪಿನ ಸಬ್ ಕ್ಲಾಸ್ ಮುಂದೆ ಬಿಜೆಪಿ ಜೊತೆ ಆರ್ ಎಸ್ ಎಸ್ ಜೊತೆ ಸಂಪರ್ಕ ಇಟ್ಕೊಂಡು ರಾತ್ರಿ ಟೈಮು ಎಲ್ಲಾ ವ್ಯವಹಾರಗಳನ್ನು ಅವ್ರ ಜೊತೆ ಇಟ್ಕೊಂಡು ಹಾಗಲು ನಾವು ಆರ್ ಟಿ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೇಜಾವಧಿ ಮಾಡಿ ಅವ್ರ ಹೆಸರು ಕೆಡಿಸಿ ಒಂದು ಸಂಚನ್ನು ರೂಪಿಸ್ತಾ ಇದ್ದೀವಿ. ಆ ವಿಚಾರವಾಗಿ ನಾವು ಯಾಕೆ ಪೊಲೀಸ್ ಇಲಾಖೆ ಅವರ ಹಿನ್ನೆಲೆಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಮಿನಲ್ ಅಫೆನ್ಸ್ ಅವ್ರ ಮೇಲೆ ಇದ್ರು ಕೂಡ ಸುಮಾರು 15-20 ವರ್ಷಗಳಿಂದ ಅವ್ರ ಬಗ್ಗೆ